ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರೇಟ್ ಸುಭಾಷ್ ಪತ್ರಿಜಿ ಅವರಿಗೆ, ಪತ್ರಿ ಮೇಡಮ್ ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ PMC ಕನ್ನಡ ವಾಹಿನಿ ಪ್ರತಿಕ್ಷಣ ಸತ್ಯ ದರ್ಶನವನ್ನೇ ತೋರಿಸ್ತಾ ಇರುತ್ತೆ. ಅದರಲ್ಲಿ ಸ್ವಾಧ್ಯಾಯ ಯೋಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು PMC ವೀಕ್ಷಕರೆಲ್ಲರಿಗೂ ನಿಮ್ಮ ಪ್ರೀತಿಯ ಮಾರಂ ಹೇಮಾ ನಾರಾಯಣ್ ಮಾಡುವ ಪ್ರೀತಿಯ ನಮಸ್ಕಾರ. ಮಾಸ್ಟರ್ಸ್, ನಾವು ಸ್ವಾಧ್ಯಾಯ ಯೋಗವನ್ನು ಮಾಡ್ಕೊತಾ ಬಂದಿದ್ದೀವಿ. ಆರೋಗ್ಯ ಒಂದು ದಿವ್ಯ ವರ. ಇದರಲ್ಲಿ ಪೂರ್ತಿ ಮೊದಲಿನಿಂದ ಪುಸ್ತಕ ಪೂರ್ತಿನೂ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ, ಅಂದರೆ ಆರೋಗ್ಯ ಬೇಕಾಗಿರೋದು ನಮಗೆ ಭೌತಿಕ ಶರೀರಕ್ಕೆ. ಭೌತಿಕ ಶರೀರ ಅಂದ್ರೇನೆ ಏನು ಅಂತ ನಮಗೆ ಗೊತ್ತಿಲ್ಲ ಅಂದರೆ ಭೌತಿಕ ಕಾಯದ ಆರೋಗ್ಯ ಯಾವ ಥರ ಪಡ್ಕೊಳ್ಳಿಕ್ಕೆ ಸಾಧ್ಯ ನಮಗೆ? ಹಾಗಾಗಿ ಭೌತಿಕ ಕಾಯದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಾವೇ ಮೇಧಸ್ಸು ಸಂಕಲ್ಪ ಶಕ್ತಿಯಿಂದ ಮೇಲಿನ ಲೋಕದಲ್ಲಿದ್ದು ಈ ಶರೀರವನ್ನು ತಯಾರು ಮಾಡಿಕೊಂಡು ಆತ್ಮ ಉಸಿರಾಗಿ ಬರುತ್ತೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಎಲ್ಲದರಿಂದ ಒಟ್ಟುಗೂಡಿಸಿಕೊಂಡು ಈ ದೇಹದಲ್ಲಿರುವ ಅಂಗಗಳನ್ನು ಅವಯವಗಳನ್ನು ತಯಾರು ಮಾಡಿಕೊಳ್ಳುತ್ತೆ. ಮತ್ತು ಇದರ ಹಿಂದೆ ಇದರ ಅಂದರೆ ಇದರೊಳಗಡೆ ಒಂದು ಸೂಕ್ಷ್ಮ ಶರೀರ ಅನ್ನೋದಿದೆ, ಅದೆಲ್ಲ ಭೌತಿಕ ಶರೀರಧಾರಿಗಳಿಂದ ಯಾವ ಥರ ಶರೀರ ದೇವತೆಗಳು ನಮಗೆ ಕೆಲಸ ಮಾಡಿಕೊಡ್ತಾರೋ ಅದೇ ರೀತಿ ಸೂಕ್ಷ್ಮ ಶರೀರಧಾರಿಗಳಿಂದ, ಅಂದರೆ ಸೂಕ್ಷ್ಮ ಶರೀರ ಅಂತಕ್ಕಂಥದ್ದು ನೇಚರ್ ಸ್ಪಿರಿಟ್ಸ್, ಈ ಕಣ್ಣಿಗೆ ಕಾಣಿಸೋದಿಲ್ಲ ಅಂತಹ ಸೂಕ್ಷ್ಮ ಶರೀರದ ದಾರಿಗಳನ್ನು ಅವರಿದ್ದಾರೆ, ಅವರಿಂದ ಈ ಶರೀರ ಅಂತಕ್ಕಂಥದ್ದು ತಯಾರಾಗಿರುತ್ತೆ. ಅವಯವಗಳು, ಅಂಗಾಂಗಗಳು, ಒಳಗಡೆ ಎಷ್ಟೋ ಮಂದಿ ಲೇಬರ್ಸ್ ಇದ್ದಾರೆ, ವರ್ಕರ್ಸ್ ಇದ್ದಾರೆ, ಪ್ರೊಪ್ರೈಟರ್ಸು, ಮ್ಯಾನೇಜರ್ಸ್ ಎಲ್ಲರಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಆ ಎಲ್ಲವೂ ಚೆನ್ನಾಗಿರಬೇಕಂತ ಹೇಳಿದರೆ ಈ ದೇಹದಲ್ಲಿ ಆಲ್ಕೋಹಾಲ್ ಪದಾರ್ಥಗಳನ್ನು ಸೇರಿಸಬೇಡಿ, ಸಿಗರೆಟ್ ಕುಡಿಬೇಡಿ. ಅದರ ರುಚಿ ನೋಡೋದಕ್ಕೋಸ್ಕರ ಯಾವಾಗಲೋ ಒಂದ್ಸತಿ ಮಾಡಬೇಕಷ್ಟೇ. ಆಗಲ ಅದರಲ್ಲಿ ಇನಾರ್ಗ್ಯಾನಿಕ್ ಮೆಟೀರಿಯಲ್ ಪದಾರ್ಥಗಳನ್ನು ಈ ಆರ್ಗ್ಯಾನಿಕ್ ಆದ ದೇಹದೊಳಗೆ ಸೇರಿಸಿದಾಗ ಅದು ಅನಾರೋಗ್ಯ ಉಂಟಾಗಿ ಆಯಸ್ಸು ಜಲ್ದಿ ಕ್ಷೀಣಿಸುತ್ತದೆ, ರೋಗ ಮುದಿತನ ಬಂದು ಸಾವು ಬೇಗ ಬರುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ನಮಗೆ ನಾನು ಒಂದು 4 ಪಾಯಿಂಟ್ ಕೊಟ್ಟಿದ್ದಾರೆ. ನಾನು ಅಂದರೆ ಆತ್ಮ. ಇದೇ ಆಹಾರಗಳಲ್ಲಿ ಮೊಟ್ಟ ಮೊದಲನೇ ಪಾಯಿಂಟ್ ನಾವು ತಿಳ್ಕೋಬೇಕಂತ ಹೇಳಿದರೆ ನಾನು ಅಂದರೆ ಆತ್ಮ ಅನ್ನುವ ವಿಷಯವನ್ನು ನಾವು ನೆನಪಲ್ಲೇ ಇಟ್ಕೊಂಡಿರಬೇಕು. ಆಗ ಆತ್ಮಕ್ಕೆ ಶಕ್ತಿ ಅನ್ನೋದು ಬರ್ತಾ ಇರುತ್ತೆ. ನಂತರ ವಿಶ್ವಮಯ ಪ್ರಾಣಶಕ್ತಿ, ಶ್ವಾಸದ ಮೇಲೆ ಗಮನದ ಮೂಲಕ ವಿಶ್ವಮಯ ಪ್ರಾಣಶಕ್ತಿಯನ್ನು ತಗೊಂಡು ಅದು ಆಹಾರ. ಮೂರನೇ ಪ್ರಿಫರೆನ್ಸು ನೀರಿಗೆ, ನೀರನ್ನು ಚೆನ್ನಾಗಿ ಕುಡಿಯಬೇಕು, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಹೊಟ್ಟೆ ತುಂಬ ನೀರನ್ನು ತುಂಬಿಸ್ಕೊಂಡು. ನಾಲ್ಕನೇದು ಫಲಾಹಾರ, ಫಲಾಹಾರದ ನಂತರ ಸಲಾಡ್ ಫುಡ್, ಬಗೆ ಬಗೆಯ ತರಕಾರಿಗಳನ್ನು ಬಳಸಿ ತಾಜಾ ತರಕಾರಿಗಳನ್ನು ಆಗಿಂದಾಗ್ಗೆ ಫ್ರೆಶ್ಶಾಗಿ ಕಟ್ ಮಾಡಿ ಬಗೆ ಬಗೆ ರೀತಿಯಲ್ಲಿ ಅಡುಗೆಗಳನ್ನು ಮಾಡಿಕೊಂಡು ತಿನ್ನಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ರುಚಿಕರವಾದ ಅಡುಗೆಗಳು ಮತ್ತು ಆತ್ಮವಿಜ್ಞಾನ ಅನ್ನೋದು ಇದ್ದಾಗಲೇ ನಮಗಿದೆಲ್ಲ ಅರ್ಥ ಆಗುತ್ತೆ. ಆ ಆತ್ಮವಿಜ್ಞಾನ ಧ್ಯಾನದಿಂದ ನಮಗಿನ್ನ ಏನು ಸಿಗುತ್ತೆ ಅಂದರೆ ಅಷ್ಟ ಐಶ್ವರ್ಯಗಳು. ಅಷ್ಟ ಐಶ್ವರ್ಯಗಳು ಅಂದರೆ ಮಹಡಿ ಅಂತಸ್ತು ಅಲ್ಲ, ಅದು ಭೌತಿಕ ಪರವಾಗಿ ಇರತಕ್ಕಂಥದ್ದು. ಆಧ್ಯಾತ್ಮಿಕ ಪರವಾಗಿ ಅಂದರೆ ಐಶ್ವರ್ಯಗಳೆಂದರೆ ಅಣಿಮಾ ಮಹಿಮಾ ಗರಿಮಾ ಲಘಿಮಾ ಪ್ರಾಪ್ತಿ ಪ್ರಕಾಮ್ಯ ಈಶತ್ವ ವಶಿತ್ವ. ನೋಡಿ, ಇದೆಲ್ಲ ಅಷ್ಟಲಕ್ಷ್ಮಿಗಳು, ಅಷ್ಟ ಸಿದ್ಧಿಗಳು. ಅಣಿಮ ಅಂದರೆ ಚಿಕ್ಕದಾಗ್ತಕ್ಕಂಥ, ಚಿಕ್ಕದಾಗಿ ಸೂಕ್ಷ್ಮ ಶರೀರ ಎಷ್ಟು ಚಿಕ್ಕದಾಗುತ್ತಲ್ಲ ಆ ರೀತಿ. ಮಹಿಮಾ ಅಂದರೆ ದೊಡ್ಡದಾಗೋದು. ಆಂಜನೇಯ ಸ್ವಾಮಿ ಯಾವ ಥರ ಚಿಕ್ಕದಾಗಿ ತೋರಿಸ್ತಾರಲ್ವ,
ನಾವು ಸಿನಿಮಾ ಸೀರಿಯಲ್ಗಳಲ್ಲಿ ನೋಡಿರ್ತೀವಲ್ಲ ಆಂಜನೇಯ ಸ್ವಾಮಿದು, ಆ ರೀತಿನಲ್ಲಿ ಅದು ಚಿಕ್ಕದಾಗಿ ಆಗ್ತಕ್ಕಂಥದ್ದು ಅಣಿಮ, ದೊಡ್ಡದಾಗಿ ಆಗ್ತಕ್ಕಂಥದ್ದು ಮಹಿಮ. ಲಘಿಮ, ಲಘಿಮ ಅಂದರೆ ಲೈಟ್ ವೈಟು. ಗರಿಮ ಅಂತ ಹೇಳಿದ್ರೆ ಭಾರ ಆಗೋದು. ವಿಶ್ವಶಕ್ತಿಯ ಪ್ರವಾಹದಿಂದ ನಮ್ಮ ದೇಹ ಎಲ್ಲ ಭಾರ ಆಗುತ್ತೆ, ಅದನ್ನ ಗರಿಮ ಅಂತ ಕರಿತೀವಿ. ಲಘಿಮ ಅಂದರೆ ಲೈಟ್ ವೈಟ್ ಆಗ್ತಕ್ಕಂಥದ್ದು, ಲಘು. ಲಘು ಅಂದರೆ ಲೈಟ್ ವೈಟ್, ಹಗುರ ಆಗಿ ಇರ್ತಕ್ಕಂಥದ್ದು. ಇದೆಲ್ಲ ವಿಶ್ವಶಕ್ತಿಯ ಪ್ರವಾಹದಿಂದ ನಮಗೆ ಲಭಿಸ್ತಕ್ಕಂಥದ್ದು. ಮೊದಲನೇ ನಾಲ್ಕು ಅಂದರೆ ಸ್ಟಾರ್ಟಿಂಗ್ ಧ್ಯಾನ ಮಾಡ್ತಕ್ಕಂಥವ್ರು. ನಂತರ ಧ್ಯಾನ ಸಾಧನೆ ಅನ್ನೋದು ಹೆಚ್ಚಿಗಾದಂಗೆಲ್ಲ ಇನ್ನ ನಾಲ್ಕನ್ನು ನಾವು ಪಡಿತೀವಿ. ಪ್ರಾಪ್ತಿ, ಪ್ರಕಾಮ್ಯ, ಈಶತ್ವ, ವಶಿತ್ವ. ಪ್ರಾಪ್ತಿ, ನಾವು ಎಷ್ಟೋ ಜನ್ಮಗಳಲ್ಲಿ ಎಷ್ಟೋ ಮಾಡಿರ್ತೀವಿ, ಪುಣ್ಯಗಳು, ಸತ್ಕರ್ಮಗಳು ಎಲ್ಲ ಮಾಡಿರ್ತೀವಿ. ಈಗ ಧ್ಯಾನ ಹೆಚ್ಚಿಗೆ ಮಾಡೋದ್ರಿಂದ ಅದರ ಪ್ರಾಪ್ತಿ ಎಲ್ಲ ನಮಗೆ ಈಗ ಸಿಗುತ್ತೆ. ಗತದಲ್ಲಿ ಎಲ್ಲಿಗೆ ಬಿಟ್ಟಿರ್ತೀವಿ, ಈಗ ಅದೆಲ್ಲವನ್ನ ನಾವು ಪಡಿಬಹುದು. ಪ್ರಾಪ್ತಿ ಅಂದರೆ ನಮಗೆ ಬೇಕಾಗಿದ್ದನ್ನೆಲ್ಲ ನಾವು ಪಡೀತಕ್ಕಂಥದ್ದು. ಪ್ರಕಾಮ್ಯ, ನಾವು ಧ್ಯಾನ ಸಾಧನೆಯನ್ನು ಮಾಡಿದ ನಂತರ ಎಲ್ಲರಿಗೂ ಧ್ಯಾನವನ್ನು ತಿಳಿಸ್ಕೊಡ್ತೀವಿ. ಪ್ರಕಾಮ್ಯ ಅಂದರೆ ಪ್ರಕಾಶಮಾನವಾಗಿ ಬೆಳಗ್ತಾ ಇರೋರು, ಪ್ರಕಾಶಿಸ್ತಾ ಇರೋರು. ಇವಾಗ ನಾವು ಇದನ್ನೆಲ್ಲ PMC ಕನ್ನಡ ಮೂಲಕ ತಿಳಿಸ್ತಾ ಇದ್ದೀವಿ. ಅಂದರೆ ಓದಿದ್ದಕ್ಕೆ, ಸ್ವಾಧ್ಯಾಯ ಮಾಡಿದ್ದಕ್ಕೆ ಈ ಜ್ಞಾನ ಪ್ರಾಪ್ತಿ ನಮಗೆ ಆಯಿತು. ಈ ಜ್ಞಾನವನ್ನು ನಾನು ನಿಮಗೆ ಹಂಚುತ್ತಾ ಇರೋದಕ್ಕೆ ನಾನು ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದೀನಿ. ಅಂದರೆ ಎಲ್ಲ ಕಡೆ ಗೊತ್ತಾಗ್ತಾ ಇದೆ, ಈ ಜ್ಞಾನದ ಮೂಲಕ ನಾವು ಗೊತ್ತಾಗ್ತಾ ಇದೆ, ಗೊತ್ತು ಮಾಡ್ಕೊತಾ ಇದ್ದೀವಿ, ಎಲ್ಲರಿಗೂ ತಿಳಿತಾ ಇದೆ. ಪ್ರಕಾಮ್ಯ ತಿಳಿಯೋದು, ಪ್ರಕಾಶಿಸುವುದು ನಾವು. ಈಶತ್ವ, ವಶಿತ್ವ ಇವೆಲ್ಲ ಬಹಳ ಧ್ಯಾನ ಸಾಧನೆ ಮಾಡಿದ ನಂತರ ನಮಗೆ ಕೆಲವು ಈಶತ್ವ, ನಾವು ಅನ್ಕೊಂಡಿದ್ದು ಖಂಡಿತ ಆಗುತ್ತಿಲ್ಲ, ಮನಸ್ಸಿನಲ್ಲಿ ಅನ್ಕೊಂತೀವಿ. ಈಶತ್ವ ಅಂತ ಹೇಳಿದ್ರೆ ಎಲ್ಲವನ್ನ ನಮ್ಮ ಕೈಯಲ್ಲಿ ಇಟ್ಕೊಳ್ತಕ್ಕಂಥದ್ದು. ಏನಾದರೂ ಒಂದು ಕೆಲಸ ಅನ್ಕೊಂಡ್ರೆ ಧ್ಯಾನ ಸಾಧನೆಯನ್ನ ಮಾಡಿ ನಾವು ಹೋದಾಗ ಆ ಎನರ್ಜಿಸ್ನ ಅಲ್ಲಿ ಕೊಟ್ಟಿರ್ತೀವಿ, ಚೆನ್ನಾಗಾಗಬೇಕು ಅಂತ ಅಲ್ಲಿ ನಡೆಯುತ್ತೆ. ವಿಕಲ್ಪರಹಿತ ಆಗುತ್ತೋ ಇಲ್ವೋ ಅನ್ನೋದಿಲ್ಲದೆ ಎಲ್ಲವೂ ನಮ್ಮ ಕೈಯಲ್ಲಿ ಇಟ್ಕೊಳ್ತಕ್ಕಂಥದ್ದು. ವಶಿತ್ವ, ವಶೀಕರಣ ಅಂತೀವಿ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು, ಪತ್ರಿಜೆಯವ್ರ ಕಾರ್ಯಕ್ರಮಗಳನ್ನು ಮಾಡಬೇಕಾದಾಗ, ಬೇರೆ ಕಾರ್ಯಕ್ರಮಗಳೇ ಆಗಲಿ, ಯಾವುದನ್ನ ಮಾಡಬೇಕಾದಾಗ ಸಹಜವಾಗಿ ಅಡ್ಡಿ ಆತಂಕಗಳನ್ನೋದು ಇದ್ದೇ ಇರುತ್ತೆ. ಅದನ್ನೆಲ್ಲ ಎದುರಿಸ್ಬೇಕು, ನಮ್ಮ ಕೈಯಲ್ಲಿ ಇಟ್ಕೋಬೇಕು. ನಮ್ಗೆ ಶಕ್ತಿ ಬೇಕು, ಶಕ್ತಿ ಇದ್ದಾಗ ಆ ಅಡ್ಡು ಅನ್ನೋದು ತೊಲಗಿ ಬಿಡುತ್ತೆ, ಅಥವಾ ನಾವು ತೊಲಗೋ ಹಾಗೆ ತೊಲಗಿಸ್ಕೊಂತೀವಿ ಕೂಡ ನಮ್ಮ ಒಂದು ವಶಿತ್ವದಿಂದ. ಇವೆಲ್ಲ ವಶೀಕರಣ ಅಂದರೆ ವಿದ್ಯೆಗಳಿವೆಲ್ಲ ನಮಗೆ, ಅಷ್ಟ ವಿದ್ಯೆಗಳು, ಅಷ್ಟ ಶಕ್ತಿಗಳು, ಅಷ್ಟ ಸಿದ್ಧಿಗಳು, ಅಷ್ಟ ಐಶ್ವರ್ಯಗಳು, ಅಷ್ಟ ಲಕ್ಷ್ಮಿಗಳು, ಅಷ್ಟ ಭಾಗ್ಯಗಳು ಅಂತ ಕರಿತೀವಿ. ಇದೆಲ್ಲ ನಮಗೆ ಧ್ಯಾನ ಸಾಧನೆಯಿಂದ ತಾನಾಗಿಯೇ ಲಭಿಸ್ತಕ್ಕಂಥದ್ದು. ಅಷ್ಟ ಮಹಾಭಾಗ್ಯಗಳು, ಯೋಗ ಸಿದ್ಧಿಗಳು, ಜ್ಞಾನ ಸಿದ್ಧಿಗಳು ಅಂತ ಕರಿತೀವಿ. ಎಸ್ ಮಾಸ್ಟರ್ಸ್, ಇವೆಲ್ಲವೂ ನಮ್ಮ ಕೈಯಲ್ಲೇ ಇದೆ. ಯಾವ ಡಾಕ್ಟರ್ ಹತ್ರಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ, ಅವ್ರಿಗೆ ಅರ್ಥ ಆಗೋದಿಲ್ಲ, ಅವ್ರಿಗೆ ಆಧ್ಯಾತ್ಮಿಕ ವಿಜ್ಞಾನ ಗೊತ್ತಿರಲ್ಲ, ಅವ್ರು ಕೇವಲ ಭೌತಿಕ ಶರೀರವನ್ನೇ ಪರೀಕ್ಷೆ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ನಾವೇ ರೋಗಗಳು ನಾವೇ ತಂದುಕೊಂಡಿರ್ತೀವಿ, ಹಾಗಾಗಿ ನಾವೇ ವಾಸಿ ಮಾಡ್ಕೋಬೇಕು. ಶ್ವಾಸದ ಮೇಲೆ ಧ್ಯಾಸವನ್ನ ಇಡುತ್ತ. ತಸ್ಮಾತ್ ಯೋಗಿ ಭವ ಅರ್ಜುನ, ಯೋಗಿ ಆಗು ಅರ್ಜುನ ಅಂತ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಆರೋಗ್ಯ ಆರೋಗ್ಯದೊಂದಿಗೆ ಮೊದಲಾಗುತ್ತದೆ. ನೋಡಿ, ABCD, ಎ ಅಂದರೆ ಆನಾಪಾನಸತಿ, ಬಿ ಅಂದರೆ ಚಿತ್ತವೃತ್ತಿ ನಿರೋಧ ಅಂದರೆ ನಮ್ಮ ಮನಸ್ಸನ್ನು ಖಾಲಿ ಮಾಡ್ಕೊಳ್ತಕ್ಕಂಥದ್ದು, ಸಿ ಅಂದರೆ ಅದ್ಭುತವಾದ ವಿಶ್ವಪ್ರಾಣ ಶಕ್ತಿಯನ್ನು ನಮ್ಮ ಒಳಗಡೆ ಆಹ್ವಾನ ಮಾಡಿಕೊಳ್ಳುವುದು, ಅದೇ ಬರುತ್ತೆ. ಖಾಲಿ ಮೈಂಡ್ ಖಾಲಿ ಆದರೆ ಅಂತಾನೆ ಬರ್ತಾ ಇದೆ. ಡಿ ಅಂದರೆ ದಿವ್ಯ ಜ್ಞಾನ ಚಕ್ಷು, ಅಂದರೆ ಉತ್ತೇಜನ ಮಾಡ್ಕೊಳ್ಳಿ. ಹೆಚ್ಚು ಶಕ್ತಿ ಬಂದಾಗ ಅದು ಒಂದೇ ಕಡೆ ಇದ್ದು 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 ಸಣ್ಣದಾಗ್ತಾ ಆಗ್ತಾ ಇಲ್ಲಿ ನಿಂತು ಬಿಡುತ್ತೆ. ಆಗ ದಿವ್ಯ ಚಕ್ಷು ಜ್ಞಾನ ಅನ್ನೋದು ನಮಗೆ
ಉತ್ತೇಜನ ಆಗುತ್ತೆ ಅಂದರೆ ಆತ್ಮಾನುಭವವನ್ನು ನಾವು ಪಡಿತೀವಿ. ಮೈಂಡ್ ಖಾಲಿ ಆದಾಗಲೇ ಎಷ್ಟೋ ಶಕ್ತಿ ಅನ್ನೋದು ನಮ್ಮ ಪಡ್ಕೊಳ್ತಕ್ಕಂಥದ್ದು, ಅದನ್ನು ಸೀತಾಮಾತೆ ಪ್ರಕೃತಿ ಶಕ್ತಿ ಅಂತ ಹೇಳ್ತಾ ಇರ್ತಾರೆ. ಗುರುಗಳು ಯಾವಾಗಲೂ ಎಷ್ಟೋ ಸಾವಿರ ಕಿಲೋಮೀಟರ್ ತಿರುಗ್ತಾ ಇರ್ತಾರೆ, ಅತಿ ಕಡಿಮೆ ಆಹಾರವನ್ನು ತಗೊತಾ ಇರ್ತಾರೆ, ಎಷ್ಟೋ ಲಕ್ಷ ಮಂದಿಗೆ ಚರ್ಚಿಸ್ತಾ ಇರ್ತಾರೆ, ಎಷ್ಟೋ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅದೆಲ್ಲ ಆಧ್ಯಾತ್ಮಿಕ ಶಾಸ್ತ್ರದ ಅಪಾರವಾದ ಬಲದಿಂದಲೇ, ಇಲ್ಲದಿದ್ದರೆ ಅಸಾಧ್ಯ ಅಂತ ಹೇಳಿದ್ದಾರೆ. ಅವರಿಗೆ ಅವರೇ ದಿಕ್ಕು. ಈ ವಿಷಯಗಳನ್ನೆಲ್ಲ ಅನುಭವಪೂರ್ವಕವಾಗಿ ಅವರಿಗೆ ಅವರೇ ತಿಳಿದುಕೊಳ್ಳುವುದು. ನೋಡಿ, ಅನುಭವಪೂರ್ವಕವಾಗಿ ಅವರಿಗೆ ಅವರೇ ತಿಳ್ಕೋಬೇಕು. ದಯಮಾಡಿ ಎಲ್ಲರೂ ಧ್ಯಾನ ಮಾಡಬೇಕು, ವೈದ್ಯರ ಹತ್ತಿರ ಹೋಗಬಾರದು, ಮಾಂಸಾಹಾರ ತಿನ್ನಬಾರದು, ಶಾಖಾಹಾರಿಗಳಾಗಿ ಅದರಲ್ಲೂ ಮಿತಾಹಾರಿಗಳಾಗಿ ಇರಬೇಕು. ನೋಡಿ, ಶಾಖಾಹಾರಿಗಳಾಗಬೇಕು, ಅದರಲ್ಲೂ ಮಿತಾಹಾರಿಗಳಾಗಿ ಇರಬೇಕು. ತಮೋಗುಣ ಆಹಾರ, ಬೆಳ್ಳುಳ್ಳಿ ತಿನ್ನಬಾರದು, ಮಶ್ರೂಮ್ಸ್ ತಿನ್ನಬಾರದು, ಓವನ್ಸ್ ಫುಡ್ ತಿನ್ನಬಾರದು, ಇದೆಲ್ಲ ತಮೋಗುಣದ ಆಹಾರ. ರಜೋಗುಣದ ಆಹಾರ ಅತಿಯಾಗಿ ನೋಡಿ, ಹೆಚ್ಚಾಗಿ ಮಸಾಲ, ಖಾರ, ಉಪ್ಪು, ಹುಳಿ ಸೇವಿಸಬಾರದು. ಚೆನ್ನಾಗಿ ಫಲಾಹಾರಿಗಳಾಗಬೇಕು. ನಿರಂತರ ನಾನು ಆತ್ಮ ಎನ್ನುವ ವಿಷಯವನ್ನು ಮರೆತು ಹೋಗಬಾರದು. ನಾವು ನಿರ್ಣಯ ಮಾಡಿಕೊಂಡ ಸಮಯವರೆಗೂ ನಮಗೆ ಸಾವೆಂಬುದು ಬರುವುದೇ ಇಲ್ಲ. ನಾವು ಇಷ್ಟು ಆಯಸ್ಸು ಎಂದು ತೆಗೆದುಕೊಂಡು ಬರ್ತೀವಿ, 20 ಓವರ್ಸ್ ಆಡಬೇಕೆಂದು, 30 ಓವರ್ಸ್ ಆಡಬೇಕೆಂದು, ಅಥವಾ 50 ಓವರ್ಸ್ ಆಡಬೇಕೆಂತ ಹೇಳಿಬಿಟ್ಟು, ಇಲ್ಲದಿದ್ದರೆ 5 ಡೇಸ್ ಮ್ಯಾಚ್ ಎಂದು ನಾವು ಎಷ್ಟು ನಿರ್ಣಯಿಸಿಕೊಳ್ಳುತ್ತೇವೋ ಅಲ್ಲಿಯ ತನಕ ತಪ್ಪದೇ ಇರಲೇಬೇಕಷ್ಟೇ. ನಾವು ನಿರ್ಣಯ ತಗೊಂಡ್ಮೇಲೆ ಆಯಿತು, ನಾವು ಆತ್ಮ ಪದಾರ್ಥ, ಶರೀರ ಪದಾರ್ಥದಲ್ಲಿ ತಾತ್ಕಾಲಿಕವಾಗಿ ಇರುತ್ತಿದ್ದೇವಷ್ಟೆ. ಶರೀರ ಪದಾರ್ಥದ ಶಕ್ತಿ ಆತ್ಮ ಪದಾರ್ಥದ ಶಕ್ತಿಯ ಮೇಲೆ ಆಧಾರಪಟ್ಟಿದೆ. ನೋಡಿ, ಈ ಶರೀರ ಅಂತಕ್ಕಂಥದ್ದು ಆತ್ಮದ ಮೇಲೆ ಆಧಾರ ಪಟ್ಟಿದೆ. ಆತ್ಮ ಪದಾರ್ಥದ ಶಕ್ತಿ ಅನಂತವಾಗಿ ಇರ್ತಕ್ಕಂಥದ್ದು, ಶರೀರದ ಶಕ್ತಿ ಅನಂತ. ನಾವು ಶರೀರವನ್ನು ಹಾಳು ಮಾಡದಿದ್ದರೆ ಈ ಶರೀರ ಸದಾ ವಜ್ರಕಾಯವಾಗಿ ಇದ್ದು ನಮಗೆ ಎಷ್ಟಾದರೂ ಸಹಕಾರ ಮಾಡುತ್ತದೆ. ಈಗ ನಾವು ಆರೋಗ್ಯ ಶಾಸ್ತ್ರ, ಆರೋಗ್ಯವೇ ಮಹಾಭಾಗ್ಯವೆಂಬ ವಿಷಯ ತಿಳಿದುಕೊಂಡಿದ್ದೇವೆ. ಮೊಟ್ಟ ಮೊದಲನಿಗೆ ನಾವು ತಿಳಿದುಕೊಂಡಿದ್ದೇನೆಂದ್ರೆ, ಈ ಪಿಂಡ ತಯಾರಾಗುವಾಗಲೇ, ತಾಯಿ ಗರ್ಭದಲ್ಲಿರುವಾಗಲೇ ಎಷ್ಟೋ ಮಂದಿ ಆತ್ಮದೇವತೆಗಳ ಮೂಲಕವಾಗಿ, ನೇಚರ್ ಸ್ಪಿರಿಟ್ಸ್ ಮೂಲಕವಾಗಿ, ಪ್ರಧಾನ ಪುರುಷ ಮೂಲಕವಾಗಿ ಅಂದರೆ ಪ್ರಧಾನ ಆತ್ಮ ಮೂಲಕವಾಗಿ ತಯಾರಾಗುತ್ತದೆ. ಪೂರ್ವ ಜನ್ಮಗಳ ಕರ್ಮ ಆಧಾರವಾಗಿ ಹೆಡ್ಡಿಂಗ್, ಈ ಶರೀರ ಯಾವ ತರ ತಯಾರಾಗುತ್ತೆ ಅಂದ್ರೆ ಪೂರ್ವ ಜನ್ಮದ ಕರ್ಮಗಳ ಆಧಾರವಾಗಿ, ಪೂರ್ವ ಜನ್ಮಗಳ ಕರ್ಮಾಧಾರವಾಗಿ ಈ ಜನ್ಮ ತಯಾರಾಗುತ್ತದೆ. ಪೂರ್ವ ಜನ್ಮಗಳ ಕರ್ಮಗಳ ಆಧಾರವಾಗಿ ಈ ಜನ್ಮ ತಯಾರು ಆಗಿದೆ ಕೂಡ, ಇವಾಗ ಆಗಿದೆ. ಪೂರ್ವ ಜನ್ಮಗಳ ಕರ್ಮಗಳು, ನಾವು ಪಾಪಗಳನ್ನು ಮಾಡಿದ್ದರೆ ಈ ಜನ್ಮದಲ್ಲಿ ನಾಡೀ ಮಂಡಲವೆಲ್ಲವೂ ಕೂಡ ರೋಗಗ್ರಸ್ತವಾಗುತ್ತದೆ. ನೋಡಿ, ನಾಡೀ ಮಂಡಲ ಎಲ್ಲವೂ ರೋಗಗ್ರಸ್ತ ಆಗುತ್ತೆ. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ. ನಾವು ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪಗಳು ಈ ಜನ್ಮದಲ್ಲಿ ಬರುವ ರೋಗಗಳಿಗೆ ಮೂಲ ಕಾರಣ. ಪೂರ್ವ ಜನ್ಮ ಕೃತಂ ಪಾಪಂ, ಅಲ್ಲಿ ಮಾಡಿರ್ತಕ್ಕಂತಹ ಕರ್ಮಗಳು. ವ್ಯಾಧಿ ರೂಪೇಣ ಪೀಡ್ಯತೆ ಅಂದರೆ ವ್ಯಾಧಿ ರೂಪವಾಗಿ ನಮಗೆ ಪೀಡಿಸ್ತಾ ಇರುತ್ತೆ ಈ ಜನ್ಮದಲ್ಲಿ. ರೋಗಗಳಿಗೆ ಮೂಲ ಕಾರಣ ಪಾಪಗಳು, ಪಾಪಗಳೇ ರೋಗಕಾರಕಗಳಾಗಿ ತಯಾರಾಗುತ್ತವೆ. ದೊಡ್ಡ ದೊಡ್ಡ ಪಾಪಗಳು ದೊಡ್ಡ ದೊಡ್ಡ ರೋಗಗಳಾಗುತ್ತವೆ, ಚಿಕ್ಕ ಚಿಕ್ಕ ಪಾಪಗಳು ಚಿಕ್ಕ ಚಿಕ್ಕ ರೋಗಗಳಾಗುತ್ತವೆ. ನಾನಾ ರೀತಿಯ ಪಾಪಗಳು ನಾನಾ ರೀತಿಯ ರೋಗಗಳು. ನೋಡಿ, ಒಬ್ರಿಗೇನೆ ಒಂದಷ್ಟು ನಮೂನೆ ಇರ್ತಾವಂದ್ರೆ, ನಾನಾ ರೀತಿ ಪಾಪಗಳನ್ನು ಮಾಡಿದಾಗ ಬಹಳಷ್ಟು ಕಾಯಿಲೆಗಳನ್ನು ಸಫರ್ ಆಗ್ತಾ ಇರ್ತಾರೆ, ಅನುಭವಿಸ್ತಾ ಇರ್ತಾರೆ. ಜ್ಞಾನ ಅಗ್ದಿದಗ್ಧ ಕರ್ಮಾಣಂ, ಈ ಎಲ್ಲ ಪಾಪಗಳಿಗೆ ಪರಿಷ್ಕಾರ ಅಂತಕ್ಕಂಥದ್ದು ಜ್ಞಾನ. ಆ ಜ್ಞಾನಾಗ್ನಿದಗ್ಧ ಕರ್ಮಾಣಂ
ಅಂತ ಹೇಳ್ಬಿಟ್ಟು ಭಗವದ್ಗೀತೆನಲ್ಲಿ ಶ್ರೀಕೃಷ್ಣಾಚಾರ್ಯರು ಹೇಳಿರ್ತಕ್ಕಂಥದ್ದು. ಇದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಎಲ್ಲರೂ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನ ಒತ್ತಿ ಅಂತ ಹೇಳ್ತಾ, ಮತ್ತು ಎಲ್ಲರೂ ಕೂಡ ಮಾಡಿಸ್ರಿ ಅಂತ ಹೇಳ್ತಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಪಿ ಎಂ ಸಿ ಕನ್ನಡ ವತಿಗೆ, ಪಿ ಎಂ ಸಿ ಅವರಿಗೆ ಮತ್ತು ಬ್ರಹ್ಮರ್ಷಿ ಪತ್ರಿಜಿ ಅವರಿಗೆ ಎಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆ. ಪಿ ಎಂ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.